ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಿದ್ಯಾರ್ಥಿಗಳು ಪಠ್ಯದಾಚೆಗಿನ ವಿಶಿಷ್ಟ ವಿದ್ಯೆ ಕಲಿತಾಗ ಉತ್ತಮ ಭವಿಷ್ಯ ರೂಪಿಸಲು ಸಾಧ್ಯ ಎಂದು ಹರಿಕಥಾ ವಿದ್ವಾನ್ ಡಾಕ್ಟರ್ ಲಕ್ಷ್ಮಣ ದಾಸ್ ಹೇಳಿದರು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಾವಗೀತೆ ಅನ್ನೋದೇ ಒಂದು ವಿಶಿಷ್ಟ ಪ್ರಪಂಚ, ಅದೊಂದು ಭಾವಲೋಕ. ಭಾವಗೀತೆ ಹಾಡುವ ವಿದ್ಯಾರ್ಥಿಗಳು ಭಾವತುಂಬಿ ಹಾಡಬೇಕು ಎಂದು ಹರಿಕಥಾ ವಿದ್ವಾಂಸ ಕಲಶ್ರೀ ಡಾಕ್ಟರ್ ಲಕ್ಷ್ಮಣ ದಾಸ್ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ ರಾಜ್ಯಮಟ್ಟದ ಅಂತರ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆಗಳ ಮಾನವಿಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಎಷ್ಟೋ ಕವಿಗಳು ಜೀವಂತಿಕೆಯ ಕಾವ್ಯ ರಚಿಸಿದ್ದಾರೆ. ಕಾಳಿಂಗರಾಯರು, ಮೈಸೂರು ಅನಂತಸ್ವಾಮಿ, ಸಿ ಅಶ್ವಥ್ ಸೇರಿದಂತೆ ಹಲವು ಗಾಯಕರು ಭಾವಗೀತೆಗಳಿಗೆ ಜೀವ ತುಂಬಿದ್ದಾರೆ. ಇಂಥ ಗೀತೆಗಳನ್ನು ವಿದ್ಯಾರ್ಥಿಗಳು ಮನಮುಟ್ಟುವಂತೆ ಹಾಡಿ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಬೇಕಿದೆ ಎಂದರು. ಶ್ರದ್ದೆಯಿಂದ ಕಲಿತದ್ದು ಕೊನೆಯವರೆಗೂ ಉಳಿಯುತ್ತದೆ. ವಿದ್ಯಾರ್ಥಿಗಳು ಪಠ್ಯದಾಚೆಗಿನ ವಿಶಿಷ್ಟ ವಿದ್ಯೆ ಕಲಿಯಬೇಕಿದೆ, ಅದು ಭವಿಷ್ಯ ರೂಪಿಸಿಕೊಳ್ಳಲು ನೆರವಾಗಲಿದೆ ಎಂದರು. ಸಂಗೀತಕ್ಕೆ ಸಮೋಹನ ಶಕ್ತಿಯಿದೆ. ಅರ್ಥವಿಲ್ಲದ ಹಾಡು, ಅಶ್ಲೀಲ ಪದಗಳನ್ನು ಬಳಸಿದ ಗೀತೆಗಳಿಂದ ಪ್ರಯೋಜನವಿಲ್ಲ. ವಿದ್ಯಾರ್ಥಿಗಳು ನಮ್ಮ ಪರಂಪರೆ ಗೌರವಿಸುವ ಕನ್ನಡ ಹಾಡುಗಳನ್ನು ಹಾಡಿ ಅದರ ಭವ್ಯತೆ ಸಾರಬೇಕಿದೆ ಎಂದು ಹೇಳಿದರು. ವಿದ್ಯಾರ್ಥಿ ಜೀವನ ಸುಂದರವಾದದ್ದು. ಇಲ್ಲಿ ಜಾತಿ, ಮತ ಪಂಥ, ವರ್ಣ ಭೇದ ಬಿಸಾಕಿ ಸಮಾನತೆ, ಸಹನೆ, ಸಹೋದರತೆಯಿಂದ ಹೋದಾಗ ನೀವು ಸಾಧಕರಾಗಿ ಹೊರಹೊಮ್ಮುತ್ತೀರಿ. ಉತ್ತಮ ವಿಚಾರ ತಿಳಿಯುತ್ತಾ ಗುರುಹಿರಿಯರನ್ನ ಗೌರವಿಸುತ್ತಾ ಓದಿದ ಕಾಲೇಜಿಗೆ ನಾಡಿಗೆ ಕೀರ್ತಿ ತನಿ ಎಂದು ಸಲಹೆ ನೀಡಿದರು. 1930ರಲ್ಲಿ ಇತ್ತೀಚೆಗೆ ನಮ್ಮ ಮಧ್ಯ ಯುಗದಲ್ಲಿ ಮಧ್ಯಭಾಗದಲ್ಲಿ ಬಂದಂತ ಎಲ್ಲ ಕವಿಗಳು, ಕರ್ನಾಟಕದ ಕವಿಗಳು ಬರೆದಂತ ಕಾವ್ಯಗಳನ್ನ ಗಾಯಕರು ಅದಕ್ಕೆ ಒಂದು ಸಂಗೀತದ ರೂಪ ಕೊಟ್ಟು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಸಾವಿರ 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 ಕಲಾವಿದರು ಹಾಡ್ಕೊಂಡು ಬರುತ್ತಾರೆ. ಅದನ್ನೆಲ್ಲ ಯಾವ ಮೋಹನ ಮೋಹನಿ ಕರೆಯೋ ದೂರ ತೀರಕ್ಕೆ ನಿನ್ನನ್ನು ನೋಡಿದರೆ ಕಾವ್ಯ ಯಾವತ್ತೂ ಕೂಡ ಜೀವಂತಿಕೆ. ಅದಕ್ಕೆ ಕುಲಸಚಿವ ಪ್ರೊಫೆಸರ್ ಬಿಎಸ್ ಗುಂಜಾಳ, ಪ್ರಾಂಶುಪಾಲ ಕೆ ರಾಮಚಂದ್ರಪ್ಪ, ಪ್ರಾಧ್ಯಾಪಕಿ ಎಸ್ ಸೀತಾಲಕ್ಷ್ಮಿ, ಕಲಾವಿದೆ ವಿಜಯ, ಡಾ ನಾಗೇಂದ್ರ ಕುಮಾರ್ ಉಪಸ್ಥಿತರಿದ್ದರು. ಇದೇ ವೇಳೆ ಭಾವಗೀತೆ ಚರ್ಚೆ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆ ಜರುಗಿದವು. ರಾಜ್ಯದ ವಿವಿಧ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ತುಮಕೂರಿನ ಆಟೋಗಳ ಟಿಟಿಪಿ ನೋಂದಣಿ ತಡೆಯಬೇಕೆಂದು ಆಟೋ ಚಾಲಕರ ಒಕ್ಕೂಟ ಒತ್ತಾಯಿಸಿದೆ. ಕೇಂದ್ರ ರಾಜ್ಯ ಸರ್ಕಾರದಿಂದ ಯಾವುದೇ ಆದೇಶವಿಲ್ಲ. ಸಂಘಟನೆಯೊಂದರ ಸಲಹೆ ಮೇರೆಗೆ ಜಿಲ್ಲಾ ಪೊಲೀಸ್ ಇಲಾಖೆ ಕೈಗೊಂಡಿರುವ ಟಿಟಿಪಿ ನೋಂದಣಿ ತಕ್ಷಣ ನಿಲ್ಲಿಸಬೇಕೆಂದು ರಾಜ್ಯ ಅಸಂಘಟಿತ ಕಾರ್ಮಿಕರ ಹಾಗೂ ಆಟೋ ಚಾಲಕರ ಒಕ್ಕೂಟದ ರಾಜ್ಯ ಸಂಚಾಲಕ ಬಿಜೆ ನಟರಾಜಗೌಡ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ನಗರದಲ್ಲಿ ಸಂಚರಿಸುತ್ತಿರುವ ಆಟೋಗಳಿಗೆ ಟಿಟಿಪಿ ನೋಂದಣಿ ಮಾಡುವ ಮೂಲಕ ಪೊಲೀಸ್ ಅಧಿಕಾರಿಗಳು ಆಟೋ ಚಾಲಕರುಗಳಿಗೆ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿದರು. ಆಟೋಗಳಿಗೆ ಟಿಟಿಪಿ ನೋಂದಣಿ ಮಾಡುವ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಯಾವುದೇ ಆದೇಶ ಇಲ್ಲದಿದ್ದರೂ ಸಂಘಟನೆಯೊಂದರ ಸಲಹೆ ಮೇರೆಗೆ ನೋಂದಣಿ ಮಾಡಲು ಹೊರಟಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ನಟರಾಜಗೌಡ ಪ್ರಶ್ನಿಸಿದರು. ಆಟೋ ಚಾಲಕರುಗಳ ಬಳಿ ದಾಖಲಾತಿ ಹೊಂದಿದ್ದರೂ ಪೊಲೀಸರು ದಂಡ ಹಾಕುತ್ತಿದ್ದಾರೆ. ಕಳೆದ 3 ತಿಂಗಳಿನಿಂದ ಸಂಚಾರಿ ಪೊಲೀಸರು ಕಿರುಕುಳ ನೀಡುತ್ತಿದ್ದು ಇದು ತಪ್ಪಬೇಕೆಂದು ಆಗ್ರಹಿಸಿದರು. ಆಟೋ ಚಾಲಕನ ಬಳಿ ಆರ್ಸಿ ಪುಸ್ತಕ, ವಾಹನದ ಇನ್ಸೂರೆನ್ಸ್ ಕಾಪಿ, ಚಾಲ್ತಿ ನೋಂದಣಿ, ನಗರ ಪರಿಮಿತಿಯ ರಹದಾರಿ ಪತ್ರ, ಮೀಟರ್ ಅಳವಡಿಕೆ ಇಷ್ಟೆಲ್ಲ ದಾಖಲೆಗಳಿದ್ದರೂ ವಾಹನದ ಮಾಲೀಕ ಬರಬೇಕೆಂಬ ಪೊಲೀಸರ ವಾದ ಸರಿಯಲ್ಲ ಎಂದರು. ಕೆಲಸ ಏನಂತ ಇಟ್ಕೊಂಡಿದ್ರೆ ಅತ್ಯಂತ ಮಾಡಿಸ್ತಲಿ, ಅದು ಬಿಟ್ಬಿಟ್ಟು ನೀವು ಯಾವ್ದೋ ಏಜೆಂಟ್ ಮಾಡ್ತೀವಿ ಅಂತ ಅಂದ್ರೆ ನಾವು ನಿಮ್ಗಿಂತ ಏಜೆಂಟ್ ಆಗ್ತೀವಿ. ಚಾಲಕರು ಇದ್ದಾರೆ, ರೈತರ ಆಫೀಸ್ ಬಂದಿರೋದಿವ್ರು ಎಲ್ಲರೂ, ಯಾರು ಇಲ್ಲಿ ಕಳ್ತನ ಮಾಡ್ತಾರಿಲ್ಲ, ಅವರವ್ರ ದಾಖಲಾತಿಗಳು ಇಟ್ಕೊಂಡಿರ್ತಾರೆ, ದಾಖಲಾತಿ ಹಿಡಿದ ಯಾರು ಬರೋದಿಲ್ಲ. ಅದರಿಂದ ತಾವು ಏಕಾಏಕಿ ಆ ಎಂಟಿ ನಿಮ್ಗೆ ಅನ್ವಯಿಸಲ್ಲ, ಇದು ಚಾಲನೆ ಮಾಡಕ್ಕೆ ಅವಕಾಶ ಇಲ್ಲ, ಇದು ನೀವು ಚಾಲನೆ ಮಾಡಬಾರ್ದು ಅಂತ ಅವರೇ ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾರೆ, ಕೊಟ್ಟವ್ರು ಯಾರು ಕೊಟ್ಟಿರೋದಿಲ್ಲ, ನಮ್ಮ ದುನಿಯಾ ಸಾಹೇಬ್ ಏನಾರ ಕೊಟ್ಟಿದ್ರ, ಇಲ್ಲ ನೀವು ಪತ್ರಿಕಾ ಮಾಧ್ಯಮ ಕೊಟ್ಟಿದ್ರ, ಇಲ್ಲ ನಾವೇನಾರ ಕೊಟ್ಟಿದ್ವಾ, ಇಲ್ಲ ಬೇರೆ ಯಾರು ಕೊಟ್ಟಿದ್ರ, ರಾಜ್ಯದಲ್ಲಿ ಯಾರು ಕೊಟ್ಟಿದ್ರ. ವಾಹನದ ಚಾಲನಾ ಪತ್ರದ ಅಡಿಯಲ್ಲಿ ಸರ್ಕಾರದ ಮತ್ತು ರಾಷ್ಟೀಕೃತ ಬ್ಯಾಂಕ್ಗಳಿಂದ ಸಾಲ ಪಡೆದಿದ್ದರೆ ಮಾತ್ರ 5 ವರ್ಷ ಅವಧಿಯವರೆಗೂ ಬೇರೆಯವರಿಗೆ ವರ್ಗಾವಣೆ ಮಾಡಲು ಅವಕಾಶವಿರುವುದಿಲ್ಲ. ಆಟೋ ರಿಕ್ಷಾ ವಾಹನವನ್ನು ಸಹಕಾರಿ ಬ್ಯಾಂಕ್ ಹಾಗೂ ಫೈನಾನ್ಸ್ನಲ್ಲಿ ಸ್ವತಃ ಬಂಡವಾಳ ಹೂಡಿಕೊಂಡು ಆಟೋವನ್ನು ಸಾಲವಾಗಿ ಪಡೆದರೆ ಆ ವ್ಯಕ್ತಿಗಳ ಹೆಸರಿನಲ್ಲಿ ಆಟೋ ರಿಕ್ಷಾ ಬೇರೆ ಮಾಲೀಕರಿಗೆ ವರ್ಗಾವಣೆ ಮಾಡಲು ಅಭ್ಯಂತರವಿಲ್ಲ ಎಂದರು. ಸಂಘಟನೆ ಹೆಸರು ಹೇಳಿಕೊಂಡು ಆಟೋ ಚಾಲಕರಿಂದ ಮತ್ತು ಸಾರಿಗೆ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡುತ್ತಿದ್ದು ಅಂತಹವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮತ್ತೆ
ರೇಣುಕಾರಾಧನೆ ಅನ್ನೋ ವ್ಯಕ್ತಿ ಇಬ್ಬರೂ ಸೇರಿಕೊಂಡು ರುದ್ರಾರಾಧ್ಯ ಆ ವ್ಯಕ್ತಿ ಇಬ್ಬರೂ ಸೇರಿಕೊಂಡು ಆಟೋ ಚಾಲಕರ ಹೆಸರೇಳ್ಕೊಂಡು ಸರ್ಕಾರಿ ಅಧಿಕಾರಿಗಳ ಮಾಮೂಲಿ ಕೇಳಿದ್ದಾರೆ. ಅದು ನಮಗೆ ಫೋನ್ ಮುಖಾಂತರ ಹೇಳಿದ್ದಾರೆ. ಈ ಥರ ಆಗ್ತಾ ಇದೆ ಕೂಡ ನೀವು ಇವತ್ತಿನವರೆಗೂ ಬಂದು ನಮ್ಮನ್ನು ಕೇಳಿಲ್ಲ. ಆದರೆ ಈ ಥರ ಬಂದು ಕೇಳ್ತಾ ಇದ್ರೆ ಇದಕ್ಕೇನು ಮಾಡಬೇಕು ಅಂದಾಗ ನಾವೇನು ಹೇಳಿದ್ವಿ ಸರ್, ಆ ರೀತಿ ಆಗದಿದ್ರೆ ನಮ್ಗೆ ಹೇಳಿದ್ದೀರಲ್ವಾ ಕೊಡೋದಿಲ್ಲ ಅಂತಲೇ ಹೇಳಿ, ಮತ್ತೆ ಅದು ಯಾರು ಬರ್ತಾರೆ ಬರ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ. ಅದಕ್ಕೆ ಅವರು ಆಯ್ತು ಬಿಡಿ ಅಂತ ಹೇಳಿದ್ದಾರೆ. ಅಲ್ಲಿಂದ ಬಂದ ಮೇಲೆ ಎಲ್ಲ ಡೀಲರ್ ಹತ್ರ ಹೋಗಿ ಡೀಲರ್ ಹತ್ರ ಇಸ್ಕೊಂಡಿದ್ದಾರೆ ಒಂದು ಆಂಬ್ಯುಲೆನ್ಸ್. ಆಟೋ ಚಾಲಕರಲ್ಲಿ ಯಾರಾದ್ರೂ ತೊಂದರೆಗೀಡಾಡಿದ್ರೆ, ಆಕ್ಸಿಡೆಂಟ್ ಆದರೆ ಸಮಾಜ ವ್ಯಕ್ತಿಗಳು ಸಹ, ಸಮಾಜದಲ್ಲೂ ಸಹ ಸೇವೆ ಮಾಡಲಿಕ್ಕೆ, ಸಮಾಜದ ವ್ಯಕ್ತಿ ಯಾರೇ ಸಹ ಅವ್ರು ಸೇವೆ ಮಾಡಲಿಕ್ಕೋಸ್ಕರವಾಗಿ ನಮ್ಮ ಆಟೋ ಸಂಘಟನೆಗೆ ಒಂದು ಆಂಬ್ಯುಲೆನ್ಸ್ ಕೊಡಿ ಅಂತ ಕೇಳಿ ಆಂಬ್ಯುಲೆನ್ಸ್ ತಗೊಂಡಿದ್ದಾರೆ. ಅದನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಬಂದು ಡಿ ಎಲ್ ಮಾಡಿಸ್ತೀವಿ ಅಂತೇಳಿ ಎಲ್ಲರ ಹತ್ರ ವಸೂಲಿ ಮಾಡಿ ಡಿ ಎಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಹುಡುಗರ ಹತ್ರನೂ ದುಡ್ಡು ಇಸ್ಕೊಂಡಿದ್ದಾರೆ. ಇದು ನೀವು ಲೀಡರ್ ಮಾಡುವಂಥ ಕೆಲಸನ ಯಾವುದೇ ಲೀಡರ್ ಆಗಲಿ ತಾವು ತಮಗೆ ನಾವು ಹೇಳ್ಕೊಳ್ಳೋದು, ನಾವು ಇದುವರೆಗೂ ಆ ಕೆಲಸ ಮಾಡಿಲ್ಲ, ಮಾಡಿದ್ರು ತಾವು ಹೇಳ್ಬೋದು. ನಾವು ಹೇಳ್ತಾ ಇರೋದಿಷ್ಟೇ, ಜನಸೇವೆ ಮಾಡ್ತೀವಿ ಅಂತ ಬಂದಮೇಲೆ ಜನಸೇವೆ ಮಾಡಲಿಕ್ಕೆ ಹೋಗ್ಬೇಕಾಗುತ್ತೆ. ಬಟ್ ನೀವು ಸ್ವಾರ್ಥಕ್ಕೆ ಹೋಗಬಾರ್ದು. ದಾಖಲಾತಿ ಇಲ್ಲದ ಹಾಗೂ ಅನಧಿಕೃತ ಆಟೋಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುವುದಕ್ಕೆ ಯಾವುದೇ ಅಭ್ಯಂತರವಿಲ್ಲವೆಂದು ಆಟೋ ಚಾಲಕರ ಸಂಘದ ಮುಖಂಡರುಗಳು ಹೇಳಿದ್ದಾರೆ. ಜಿಲ್ಲಾ ಕನ್ನಡ ಸೇನೆಯ ಅಧ್ಯಕ್ಷ ಧನಯ ಕುಮಾರ್, ಕದಂಬ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷ ದಯಾನಂದ್ ಆನಂದ್, ಕರುನಾಡ ಸಾರಥಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ನಾಗೇಂದ್ರಪ್ಪ, ಮುಜಯಿಲ್ ಸೇರಿದಂತೆ ಆಟೋ ಚಾಲಕರುಗಳ ಮುಖಂಡರುಗಳು ಪಾಲ್ಗೊಂಡಿದ್ದರು. ಮಧುಗಿರಿ ದಂಡಿನ ಮಾರಮ್ಮ ಜಾತ್ರೆಯ ದನಗಳ ಪರಿಷೆ ಆರಂಭವಾಗಿದೆ. ರೈತರು ರಾಸುಗಳನ್ನು ಜಾತ್ರೆಗೆ ತಂದಿದ್ದಾರೆ. ಮಧುಗಿರಿಯಲ್ಲಿ ದಂಡಿನ ಮಾರಮ್ಮನ ಜಾತ್ರಾ ಮಹೋತ್ಸವದ ಅಂಗವಾಗಿ ದನಗಳ ಜಾತ್ರೆ ಆರಂಭವಾಗಿದೆ. ಕಳೆದ ಎರಡು ದಿನಗಳಿಂದ ಸಾವಿರಾರು ರಾಸುಗಳೊಂದಿಗೆ ರೈತರು ಆಗಮಿಸಿದ್ದಾರೆ. 10 ದಿನ ನಡೆಯುವ ಜಾತ್ರೆಗೆ ತುಮಕೂರು ಜಿಲ್ಲೆ ಸೇರಿದಂತೆ ಗುಲ್ಬರ್ಗಾ, ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಪಕ್ಕದ ಆಂಧ್ರಪ್ರದೇಶ, ತಮಿಳುನಾಡಿನಿಂದ ರಾಸುಗಳನ್ನು ಕೊಳ್ಳಲು ರೈತರು ಆಗಮಿಸಿದ್ದಾರೆ. ಸಿದ್ದಗಂಗಾ ಮಠದ ದನಗಳ ಜಾತ್ರೆಯಲ್ಲಿ ಭಾಗವಹಿಸಿದ ರೈತರು ನೇರವಾಗಿ ಮಧುಗಿರಿಗೆ ತಮ್ಮ ರಾಸುಗಳೊಂದಿಗೆ ಆಗಮಿಸಿದ್ದಾರೆ. ತಾಲೂಕು ಆಡಳಿತ ಹಾಗೂ ದೇವಾಲಯ ಸಮಿತಿ ರಾಸುಗಳಿಗೆ ನೀರು ನೆರಳು ರಾತ್ರಿ ವೇಳೆ ಬೆಳಕಿನ ವ್ಯವಸ್ಥೆ ಮಾಡಿವೆ. ಜೊತೆಗೆ ಪಶುವೈದ್ಯ ಶಾಲೆ ತೆರೆಯಲಾಗಿದೆ. ಪೊಲೀಸರು ಹಗಲು ರಾತ್ರಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಕೋಲಾರ ಜಿಲ್ಲೆ ಬೇತಮಂಗಲದಲ್ಲಿ ಸಿದ್ದರಾಮೇಶ್ವರ ಜಯಂತಿ ಹಾಗೂ ಬೋವಿ ಸಮಾಜದ ಸಮಾವೇಶ ಏರ್ಪಾಡಾಗಿತ್ತು. ಬಹಳ ಇಂದಿನಿಂದಲೂ ಬೋವಿ ಸಮಾಜದವರು ಹಾಗೂ ರೆಡ್ಡಿ ಸಮುದಾಯದವರು ಸಹೋದರರಿದ್ದಂತೆ ಎಂದು ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಬಣ್ಣಿಸಿದರು. ಕೋಲಾರ ಜಿಲ್ಲೆಯ ಬೇತಮಂಗಲದಲ್ಲಿ ಸಿದ್ದರಾಮೇಶ್ವರ ಜಯಂತಿ ಹಾಗೂ ಬೋವಿ ಸಮಾಜದ ಜಿಲ್ಲಾ ಸಮಾವೇಶ ಉದ್ಘಾಟಿಸಿ ಜನಾರ್ದನ ರೆಡ್ಡಿ ಮಾತನಾಡಿದರು. ಈ ಹಿಂದೆ 2008 ಬಿಜೆಪಿ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಬಹುಮತ ಸಾಬೀತು ಮಾಡುವ ಸಂದರ್ಭದಲ್ಲಿ ಬಿಜೆಪಿ ಪಕ್ಷಕ್ಕೆ ಅಗತ್ಯವಿದ್ದ 3 ಮಂದಿ ಶಾಸಕರು ಬೋವಿ ಸಮಾಜದವರೇ ಆಗಿದ್ದರೆಂದು ಹೇಳಿದರು. ಮತ್ತೆ ಆಪರೇಷನ್ ಕಮಲಾದ ಸಂದರ್ಭದಲ್ಲಿ ಅಂದಿನ ಬಂಗಾರಪೇಟೆ ಕ್ಷೇತ್ರದ ಶಾಸಕ ಎಂ ನಾರಾಯಣಸ್ವಾಮಿ ತಮ್ಮ ಪಕ್ಷಕ್ಕೆ ಬೆಂಬಲ ಸೂಚಿಸುವ ಮೂಲಕ ಪಕ್ಷಕ್ಕೆ ಬಲ ತುಂಬಿದರೆಂದರು. ಮುಂಬರುವ ದಿನಗಳಲ್ಲಿ ಬೋವಿ ಭವನ ನಿರ್ಮಾಣಕ್ಕೆ ಸಹಕಾರ ನೀಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಜಿಲ್ಲಾ ಬೋವಿ ಸಮಾಜದ ಅಧ್ಯಕ್ಷ ಎಂ ನಾರಾಯಣಸ್ವಾಮಿ ಅಧ್ಯಕ್ಷತೆ ವಹಿಸಿದರು. ಮೈಸೂರಿನ ಮೇಯರ್ ಭಾಗ್ಯವತಿ, ಶಂಕರ್ಲಾಲ್, ಎಸ್ಎಲ್ ಗಂಗಾಧರಪ್ಪ, ರವಿ ಮಕ್ಕಳಿ ಮುಂತಾದವರು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟದಲ್ಲಿ ತಾಲೂಕು ರೈತ ಸಂಘ ಘಟಕ ಅಗಲಿದ ನಾಯಕ ಪುಟ್ಟಣ್ಣಯ್ಯನವರಿಗೆ ಶ್ರದ್ದಾಂಜಲಿ ಸಲ್ಲಿಸಿತು. ರಾಜ್ಯ ಕಂಡಂತಹ ರೈತಪರ ಹೋರಾಟಗಾರ ಹಾಗೂ ರೈತ ಚಿಂತಕ ಹಾಗೂ ಶಾಸಕ ಕೆಎನ್ ಪುಟ್ಟಣ್ಣಯ್ಯ ಅವರ ನಿಧನದಿಂದಾಗಿ ರಾಜ್ಯದ ರೈತರಿಗೆ ತುಂಬಲಾರದ ನಷ್ಟ ಆಗಿದ್ದು ರೈತ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ರವಿಪ್ರಕಾಶ್ ತಿಳಿಸಿದರು. ಶಿಡ್ಲಘಟ್ಟದ ಕೋಟೆ ವೃತ್ತದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಕೆಎನ್ ಪುಟ್ಟಣ್ಣಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಹೃದಯಘಾತದಿಂದ ನಿಧನರಾದ ರೈತ ನಾಯಕ ಹಾಗೂ ಶಾಸಕ ಕೆಎನ್ ಪುಟ್ಟಣ್ಣಯ್ಯರವರ ರೈತರಿಗೆ ಮಾಡಿರುವ ಸೇವೆ ಅಪಾರವಾದದ್ದು. ಅವರು ನಮ್ಮನ್ನ ಅಗಲಿ ಹೋಗಿರುವುದು ತುಂಬಲಾರದ ನಷ್ಟ. ಅವರು ರೈತಪರ ಅನೇಕ ಹೋರಾಟಗಳು ನಡೆಸಿದ್ದಾರೆ. ಅವರಂತೆ ಪ್ರತಿ ಮನೆಗೆ ಒಬ್ಬರಂತೆ ಜನಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುನಿಕೆಂಪಣ್ಣ, ಪ್ರತೀಶ್, ಎಸ್ಎಂ ಗೋವಿಂದಪ್ಪ, ಅಪ್ಚಲ್, ಎಸ್ಎನ್ ಮಾರಪ್ಪ, ಅರುಣ್ಕುಮಾರ್, ಜಯಂತಿ ಗ್ರಾಮದ ನಾರಾಯಣಸ್ವಾಮಿ, ರಮೇಶ್, ಅಶ್ವತ್ಥನಾರಾಯಣ್, ಗಜೇಂದ್ರ, ನಾಗರಾಜು, ವೆಂಕಟನಾರಾಯಣ್, ಚಂದ್ರಪ್ಪ, ನಾಗೇಶ್, ರಮೇಶ್, ಬಿವಿ ನಾರಾಯಣಸ್ವಾಮಿ, ದೇವರಾಜು ಹಾಗೂ ಮುಂತಾದವರು ಹಾಜರಿದ್ದರು. ಮಧುಗಿರಿಯಲ್ಲಿ ಪಾವಗಡ ಪ್ರಕಾಶ್ ರಾವ್ ನೇತೃತ್ವದಲ್ಲಿ ಜೈಮಿನಿ ಭಾರತದ ಪ್ರವಚನ ಕಾರ್ಯಕ್ರಮ ನಡೆಯಿತು.
ಬದುಕು ಯಶಸ್ವಿಯಾಗಲು ಕಾವ್ಯಗಳನ್ನು ಆಸ್ವಾದಿಸಿ ಎಂದು ಸತ್ಯದರ್ಶನ ಖ್ಯಾತಿಯ ವಿದ್ವಾನ್ ಡಾ ಪಾವಗಡ ಪ್ರಕಾಶ್ ರಾವ್ ತಿಳಿಸಿದರು. ಮಧುಗಿರಿ ಮಾಲಿಮರಿಯಪ್ಪ ರಂಗಮಂದಿರದಲ್ಲಿ ಮಾರುತಿ ಎಜುಕೇಷನ್ ಹಾಗೂ ಚಾರಿಟಬಲ್ ಟ್ರಸ್ಟ್ ಹಾಗೂ ಲಕ್ಷ್ಮೀಶ್ ವಿರಚಿತ ಜೈಮಿನಿ ಭಾರತದ ಪ್ರವಚನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಏಕಾಗ್ರತೆಯಿಂದ ಆಲಿಸುವುದರಿಂದ ಆರೋಗ್ಯಕರವಾದ ಬದುಕು ನಡೆಸಬಹುದಾಗಿದೆ ಎಂದರು. ಲೌಕಿಕ ಜಂಜಾಟದಿಂದ ತಾತ್ಕಾಲಿಕವಾಗಿ ವಿರಾಮಿಸಿ ಆಧ್ಯಾತ್ಮಿಕ ರೂಢಿಸಿಕೊಳ್ಳಬಹುದು ಎಂದು ತಿಳಿಸಿದರು. ಜೈಮಿನಿ ಭಾರತದ ಪ್ರಾರಂಭದ ಭಾಗದ ಕಥೆಯನ್ನ ಪ್ರವಚನ ನೀಡಿದರು. ಪುರಸಭೆ ಮುಖ್ಯಾಧಿಕಾರಿ ಮಾರುತಿ ಶಂಕರ್, ಸದಸ್ಯರಾದ ಎಂಕೆ ನಂಜುಂಡಯ್ಯ, ಎಂಜಿ ಗೋಪಿನಾಥ್, ಭಾರತಮ್ಮ, ಸತ್ಯನಾರಾಯಣ್, ರಘು ಯಾದವ್, ಮುಖಂಡರಾದ ಡಾ ಎಂಜಿ ಶ್ರೀನಿವಾಸ ಮೂರ್ತಿ, ಕೆ ಪ್ರಕಾಶ್, ಡಿಜಿ ಶಂಕರ್ ನಾರಾಯಣ್ ಶೆಟ್ಟಿ, ಚೀಸು ಕೃಷ್ಣಮೂರ್ತಿ, ವೆಂಕಟರಮಣಪ್ಪ ಇದ್ದರು. ಗುಬ್ಬಿ ತಾಲೂಕು ಚೇಳೂರು ಹಾಗಲವಾಡಿಯಲ್ಲಿ ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ನಡೆಯಿತು. ಗುಬ್ಬಿ ತಾಲೂಕಿನ ಚೇಳೂರು ಹಾಗಲವಾಡಿ ಭಾಗಗಳಿಗೆ ಕುಡಿಯುವ ನೀರಿಗಾಗಿ ನೀರಾವರಿ ಯೋಜನೆ ಮಾಡಿದ್ದು ಬಿಜೆಪಿ ಸರ್ಕಾರ ಆಡಳಿತ ಮಾಡುತ್ತಿದ್ದಾಗ ತಾಲೂಕಿನ ನೀರಾವರಿ ಹೋರಾಟಗಾರರ ಹೋರಾಟದ ಫಲವಾಗಿ ಎಂದು ಬಿಜೆಪಿ ಮುಖಂಡ ಎಸ್ಜಿ ದಿಲೀಪ್ ಕುಮಾರ್ ತಿಳಿಸಿದರು. ತಾಲೂಕಿನ ಚೇಳೂರು ಗ್ರಾಮದಲ್ಲಿ ನಡೆದಂತಹ ಚೇಳೂರು ಹಾಗೂ ಹಾಗಲವಾಡಿ ಭಾಗದ ಬೂತ್ ಮಟ್ಟದ ಬಿಜೆಪಿ ಸಮಾವೇಶ ಹಾಗೂ ನೀರಾವರಿ ಹೋರಾಟಗಾರರಿಗೆ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿದರು. 15 ವರ್ಷದಿಂದ ಆಡಳಿತ ಮಾಡುತ್ತಿರುವ ಶಾಸಕರು ಯಾವುದೇ ಅಭಿವೃದ್ದಿ ಕೆಲಸವನ್ನ ಮಾಡಿಲ್ಲ, ಕೇವಲ ಪ್ರತಿ ಗ್ರಾಮದ ಪೆಟ್ಟಿಗೆ ಅಂಗಡಿಯಲ್ಲಿ ಎಣ್ಣೆ ಸಿಗುವಂತೆ ಮಾಡಿರುವುದೇ ಅವರ ಸಾಧನೆಯಾಗಿದೆ. ತಾಲೂಕಿನಲ್ಲಿ ಬಗರ್ ಹುಕುಂ ನೀಡುವಲ್ಲಿ ರೈತರಿಂದ ಲಂಚ ವಸೂಲಿ ಮಾಡಿದ್ದು ಆ ಹಣದಲ್ಲೇ ಪಕ್ಷದ ಫಂಡ್ ಮಾಡಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಲಂಚವಿಲ್ಲದೆ ಯಾವ ಕೆಲಸಗಳು ನಡೆಯುತ್ತಿಲ್ಲ. ಶೌಚಾಲಯ ನಿರ್ಮಾಣ ಮಾಡುವಲ್ಲಿಯೂ 2,000 ಲಂಚ ಪಡೆಯುವಂತಹ ಸ್ಥಿತಿ ತಾಲೂಕಿಗೆ ಬಂದಿದೆ ಎಂದು ಆರೋಪ ಮಾಡಿದರು. ನೀವು ಹಾಸ್ಪಿಟಲ್ ಹೋದಾಗ ಹಾಸ್ಪಿಟಲ್ ಡಾಕ್ಟರ್ ಇರ್ಬೇಕು, ಮತ್ತೆ ಎಲ್ಲ ನಮ್ಮ ರೈತರು ಎಲ್ಲರೂ ಕಾರ್ಯಕ್ರಮ ಹೆಡ್ಕ್ವಾರ್ಟರ್ ಎಲ್ಲ ಹೈಸ್ಕೂಲ್ ಗೇಮ್ಗಳಲ್ಲಿ ಎತ್ತಿ ಮಾಡಬೇಕು, ಇವೆಲ್ಲ ಯಾವ ಕಾರಣದಲ್ಲಿ ಇಲ್ಲ. ನಮ್ಮ ಕಾರ್ಯಕ್ರಮಕ್ಕೂ ಮುಂಚೆ ನಿಟ್ಟೂರು ಹಾಗಲವಾಡಿ ಚೇಳೂರು ಸುತ್ತಮುತ್ತಲಿನ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಸಮಾವೇಶಕ್ಕೆ ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಸಿಎನ್ ತಿಮ್ಮೇಗೌಡ, ದಕ್ಷಿಣಮೂರ್ತಿ, ತಾಲೂಕು ಪಂಚಾಯಿತಿ ಸದಸ್ಯ ಕೆಂಪರಾಜು, ನಟರಾಜು, ಉಮಾಶಂಕರ್, ಗಂಗಣ್ಣ, ಸಿದ್ದರಾಮಯ್ಯ, ಮಲ್ಲೇಶಣ್ಣ, ರಂಗಣ್ಣ ಇನ್ನಿತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಶ್ರೀರಾಮಯ್ಯ ಆಯ್ಕೆಯಾಗಿದ್ದಾರೆ. ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರಾಗಿ ನಿವೃತ್ತ ಶಿಕ್ಷಕ ಶ್ರೀರಾಮಯ್ಯನವರನ್ನ ಆಯ್ಕೆ ಮಾಡಿ ಕನ್ನಡ ಬಾವುಟ ನೀಡುವುದರ ಮೂಲಕ ಅಧಿಕಾರ ಹಸ್ತಾಂತರಿಸಲಾಯಿತು. ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪ್ರಾರಂಭವಾದಾಗಿನಿಂದ ಇದೇ ಮೊದಲ ಬಾರಿಗೆ ದೇವನಹಳ್ಳಿ ಪಟ್ಟಣಕ್ಕೆ ಅಧ್ಯಕ್ಷ ಸ್ಥಾನ ನೀಡಿದ್ದು ಈ ಹಿಂದಿನಿಂದಲೂ ವಿಜಯಪುರ ಭಾಗಕ್ಕೆ ಸೀಮಿತವಾಗಿತ್ತು. ದೇವನಹಳ್ಳಿಯ ಲಯನ್ಸ್ ಸೇವಾ ಭವನದಲ್ಲಿ ನಿಕಟಪೂರ್ವ ಅಧ್ಯಕ್ಷ ವಿಎನ್ ರಮೇಶ್ ರವರಿಂದ ಶ್ರೀರಾಮಯ್ಯರವರಿಗೆ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ದೇವನಹಳ್ಳಿ ತಾಲೂಕು ಕಸಪಾ ಮಾಜಿ ಅಧ್ಯಕ್ಷ ರಾಜಗೋಪಾಲ್ ಮಾತನಾಡಿ, ತಾಲೂಕು ಅಧ್ಯಕ್ಷ ಸ್ಥಾನವನ್ನು ಜಿಲ್ಲಾಧ್ಯಕ್ಷರು ಮನಸ್ಸು ಹೆಚ್ಚಿಯಂತೆ 6 ತಿಂಗಳು 3 ತಿಂಗಳಿಗೆ ಗುತ್ತಿಗೆ ನೀಡುತ್ತಿದ್ದಾರೆ. ಕನಿಷ್ಠ 1 ವರ್ಷವಾದರೂ ಅಧ್ಯಕ್ಷರ ಸ್ಥಾನವನ್ನು ಸಮಂಜಸವಾಗಿ ನಿಭಾಯಿಸಲು ಕನ್ನಡ ಸಾಹಿತ್ಯ ಪರಿಷತ್ನ ತೇರನ್ನ ಎಳೆಯಲು ಅವಕಾಶ ಮಾಡಿಕೊಡಬೇಕು. ಜಿಲ್ಲಾಧ್ಯಕ್ಷರು ಬೇಕಾಬಿಟ್ಟಿಯಾಗಿ ತಾಲೂಕು ಅಧ್ಯಕ್ಷರ ಸ್ಥಾನವನ್ನ ಕಸಿದುಕೊಂಡು ಬೇರೆಯವರಿಗೆ ನೀಡುವ ಪ್ರವೃತ್ತಿ ಬಹುಶಃ ಎಲ್ಲೂ ಇಲ್ಲ ಎಂದು ಕಿಡಿಕಾರಿದರು. ಅಧ್ಯಕ್ಷರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಬಿಟ್ಟಿದ್ದೀವಿ. ಯಾವುದೇ ತಾಲೂಕಿನ ವಿಷಯದಲ್ಲಿ ನಾವು ಅಲ್ಲಿ ನಮ್ಮ ಮಧ್ಯೆ ಪ್ರವೇಶ ಮಾಡೋದಿಲ್ಲ ಅಂತ ನಾನು ರಾಜ್ಯಾಧ್ಯಕ್ಷರಿಗೆ ಕೇಳಿದೆ. ಅಲ್ಲ ಸಮೇತ, ಒಬ್ಬ ರಾಜ್ಯಾಧ್ಯಕ್ಷರಾಗಿ ಈ ತರ ಹೇಳ್ಬೇಡಿ ಅಂತ. ಮತ್ತೆ ಇನ್ನೊಂದು ಸಲ ಹೋದಾಗ ನೋಡಿ, ನಮ್ಗೆ ಹೇಳಿದ ಕೇಳಿದ ಕಿತ್ತಾಕಿದ್ದಾರೆ, ಹಿಂಗಾಗಿದ್ದಾರೆ ಅಂತ ಹೇಳಿದಾಗ ಬೇರೆ ದಾರಿನಲ್ಲ, ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಒಬ್ಬ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು. ಸಾಮಾನ್ಯವಾಗಿ ಸಾಹಿತ್ಯ ಪರಿಷತ್ ಕೋರ್ಟ್ಗೆ ಹೋಗುವಂತ ಸಂಸ್ಕೃತಿ ಇಲ್ಲವೇ ಇಲ್ಲ. ಆದರೂ ನಾನು ರಾಜ್ಯಾಧ್ಯಕ್ಷ ಹೇಳಿದ್ಕೋ ಇಷ್ಟೇ ಅಂತ ಬಂದೆ. ಇವಾಗೂ ಅಷ್ಟೇ ಹಾಗೇ ಇದೆ. ಆದ್ರೆ ನಾನು ರಮೇಶ್ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೆ, ಆ ಮಾತುಗಾಗಿ ನಾನು ಅವ್ರಿಗಾಗಿ ಬಿಟ್ಕೊಟ್ಟೆ ಹೊರತು ನಾನು ಜಿಲ್ಲಾಧ್ಯಕ್ಷರ ಅನುಮತಿಗಾಗಲಿ ಇನ್ನೊಂದಿಲ್ಲ. ಕೋರ್ಟ್ ಅಲ್ಲಿ ನಿರ್ಣಯ ಆದ್ಮೇಲೆ ಅದು ಯಾವುದೇ ಕಾರಣಕ್ಕೆ ಇನ್ನೊಂದು ನಾನು ಸ್ವಯಂ
ನೂತನವಾಗಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀರಾಮಯ್ಯನವರು ಮಾತನಾಡಿ, ಖಾಸಗಿ ವಾಹಿನಿಯವರು ಗ್ರಾಮೀಣ ಪ್ರತಿಭೆಯನ್ನು ಗುರುತಿಸಿ ಕರ್ನಾಟಕಕ್ಕೆ ಪರಿಚಯಿಸುತ್ತಿದ್ದ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದೇವನಹಳ್ಳಿ ತಾಲೂಕಿನ ಹಳ್ಳಿಹಳ್ಳಲ್ಲಿರುವ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಪ್ರಪಂಚಕ್ಕೆ ತೋರಿಸುವ ಪ್ರಯತ್ನ ಎಲ್ಲರ ಸಹಕಾರದಲ್ಲಿ ಮಾಡೋಣ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಉಪಾಧ್ಯಕ್ಷ ಕೃಷ್ಣಪ್ಪ, ದೇವನಹಳ್ಳಿ ಟೌನ್ ಅಧ್ಯಕ್ಷ ರಮೇಶ್, ಶಿಕ್ಷಕರಾದ ವೆಂಕಟಚಲಯ್ಯ, ಗೋವಿಂದರಾಜು, ಮಹಿಳಾ ಪ್ರತಿನಿಧಿ ಶೋಭಾ, ಮಹಾದೇವಿ ಮತ್ತಿತರರು ಹಾಜರಿದ್ದರು. ರೈತ ನಾಯಕ ಕೆಎಸ್ ಪುಟ್ಟಣ್ಣಯ್ಯ ನಿಧನಕ್ಕೆ ಶ್ರೀನಿವಾಸಪುರದಲ್ಲಿ ರೈತ ಸಂಘಟನೆಗಳು ಭಾವಪೂರ್ಣ ಶ್ರದ್ದಾಂಜಲಿ ಸಭೆ ಏರ್ಪಡಿಸಿದ್ದವು. ಶಾಸಕ ರೈತ ನಾಯಕ ಕೆಎನ್ ಪುಟ್ಟಣ್ಣಯ್ಯನವರು ನಿಧನ ಹೊಂದಿದ್ದು ರೈತರಿಗೆ ತುಂಬಲಾರದ ನೋವು. ಅವರು ರೈತನ ಮಗನಾಗಿ ರೈತರೊಂದಿಗೆ ರೈತರಿಗೋಸ್ಕರ ಅವರ ಜೀವನವನ್ನ ಮುಡಿಪಾಗಿಟ್ಟಿದ್ದರು ಎಂದು ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀನಿವಾಸಪುರದಲ್ಲಿ ಏರ್ಪಡಿಸಿದ್ದ ಸಂತಾಪ ಸಭೆಯಲ್ಲಿ ಮುಖಂಡರು ದುಃಖಿಸಿದ್ರು. ಈಗಲಿರುವಂತ ನಮ್ಮ ನಾಯಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇರೋದು ನಮ್ಗೆಲ್ಲ ತುಂಬಲಾರದಂತ ನಷ್ಟ ಆಗಿದೆ. ನಮಗೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಜನಕ್ಕೂ, ಯಾಕಂದ್ರೆ ಅವರು ಹುಟ್ಟು ಹೋರಾಟಗಾರರು. ಆದಾಯ ಯೋಜನೆ ಇರ್ಬೋದು, ಕಾವೇರಿ ಯೋಜನೆ ಇರ್ಬೋದು, ತುಂಗಾ ಭದ್ರಾ ಯೋಜನೆಗಳಿರ್ಬೋದು, ಇವುಗಳ ವಿರುದ್ಧವಾಗಿ ಎಲ್ಲ ಹೋರಾಟಗಳನ್ನು ಮಾಡಿದಂತ ಧೀಮಂತ ನಾಯಕ ನಮ್ಗೇನು ಕೋಟಿಹಳ್ಳಿ ಚಂದ್ರಶೇಖರನ್ ಅವರು ಏನಿದ್ದಾರೆ ಅವರಷ್ಟೇ ಸಮಾನರು ಆದಂತ ಇವರು ಪುಟ್ಟಣ್ಣಯ್ಯವರು. ಅವರು ಅಸ್ನಿಗಿರೋದು, ನಮ್ಮನ್ನು ಅಗಲಿರೋದು ನಮಗೆಲ್ಲ ತುಂಬಾ ದುಃಖ ಆಗಿದೆ. ಶ್ರೀನಿವಾಸಪುರ ತಾಲೂಕಿನ ಹಸಿರು ಸೇನೆ ಹಾಗೂ ರೈತಪರ ಸಂಘಟನೆಗಳ ವತಿಯಿಂದ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ವು. ಪುಟ್ಟಣ್ಣಯ್ಯನವರು ಮಹದಾಯಿ ಯೋಜನೆ, ತುಂಗಭದ್ರಾ ಯೋಜನೆ ಮತ್ತು ಕಾವೇರಿ ಯೋಜನೆ ವಿಚಾರದಲ್ಲಿ ಶ್ರಮಿಸಿದ ಧೀಮಂತ ನಾಯಕರಾಗಿದ್ದರು ಎಂದರು. ಮಧುಗಿರಿಯಲ್ಲಿ ದಲಿತ ಸಾಹಿತ್ಯ ಪರಿಷತ್ತಿನ ತಾಲೂಕು ಶಾಖೆ ಉದ್ಘಾಟನೆಯಾಯಿತು. ಸರ್ಕಾರ ದಲಿತರ ಏಳಿಗೆಗಾಗಿ ರೂಪಿಸಿರುವ ಕಾರ್ಯಕ್ರಮವನ್ನು ಕಟ್ಟಕಡೆಯ ವ್ಯಕ್ತಿಯು ತಲುಪಬೇಕು ಎಂದು ಕರ್ನಾಟಕ ಮಾಹಿತಿ ಆಯೋಗದ ಆಯುಕ್ತ ಎಲ್ ಕೃಷ್ಣಮೂರ್ತಿ ತಿಳಿಸಿದರು. ಮಧುಗಿರಿಯಲ್ಲಿ ದಲಿತ ಸಾಹಿತ್ಯ ಪರಿಷತ್ ತಾಲೂಕು ಉದ್ಘಾಟನೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದರು. ಬರಹದ ಪರಿಜ್ಞಾನ ಇರಲಿಕ್ಕೆ ಸಮಾಜದೊಳಗಡೆ ನಾವು ಮುಖ್ಯವಾಹಿನಿಯಲ್ಲಿರಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಹಿನಿಯಲ್ಲಿ ನಿಲ್ಲಬೇಕಾದ್ರೆ ನಮಗೆ ನಮ್ಮದೇ ಆದಂತಹ ಒಂದು ಸ್ವಂತಿಕೆ ಅಥವಾ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಾವು ಆಲೋಚನಾ ಪ್ರೇರಿತವಾಗಿ ಬದುಕಬೇಕಾದ್ರೆ ಆ ನಿಟ್ಟಿನಲ್ಲಿ ನಾವು ಜ್ಞಾನಾರ್ಜನೆ ಹೆಚ್ಚು ಹೆಚ್ಚು ಪಡಿಬೇಕಾಗುತ್ತೆ. ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಎಸ್ಆರ್ ಶಾಂತಲಾ ಮಾತನಾಡಿ, ಜನರಲ್ಲಿ ಅರಿವು ಮೂಡಿದ್ದು ಸಮಾಜದ ಜಾಗೃತಿಗೆ ದಲಿತ ಸಾಹಿತ್ಯ ಪರಿಷತ್ ಉದ್ಘಾಟನೆ ಉಪಯುಕ್ತವಾದುದು. ರಚನಾತ್ಮಕ ಕಾರ್ಯಗಳಲ್ಲಿ ರೂಢಿಸಿಕೊಂಡು ಸಮಾಜಮುಖಿ ಚಿಂತನೆಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ಜಾನಪದ ಮತ್ತು ಬಯಲಾಟ ಕಲಾವಿದರ ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷ ಸಣ್ಣಹೊಣ್ಣಯ್ಯ ಕಂಠಲಗೆರೆ, ವಿಮರ್ಶಕ ನಿಹಾ ರವಿಕುಮಾರ್, ಸಂತ ಶಿಶುನಾಳ ಶರೀಫರ ತತ್ವ ಪ್ರಚಾರಕ ಎಂಸಿ ನರಸಿಂಹಮೂರ್ತಿ, ತಾಲೂಕು ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹಾರಾಜರು ಅಧ್ಯಕ್ಷತೆ ವಹಿಸಿದರು. ಸಾಹಿತಿ ಮಲ್ಲನಮೂರ್ತಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ ಮಹಾಲಿಂಗೇಶ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಮುನೇಂದ್ರ ಕುಮಾರ್ ಮೊದಲಾದವರು ಭಾಗವಹಿಸಿದರು. ಶಿಡ್ಲಘಟ್ಟದಲ್ಲಿ ಎಸ್ಎನ್ ಕ್ರಿಯಾ ಟ್ರಸ್ಟ್ನಿಂದ 600 ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಿಸಲಾಯಿತು. ಶಿಡ್ಲಘಟ್ಟದಲ್ಲಿ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಇಂದಿರಾಗಾಂಧಿ ಸವಿ ನೆನಪಿನಲ್ಲಿ ತಾಲೂಕಿನ 600 ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು. ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು, ತಮ್ಮ ಕೌಶಲ್ಯದ ಮೂಲಕ ಮನೆಯಲ್ಲಿದ್ದರೂ ಹಣ ಸಂಪಾದಿಸುವಂತಾಗಬೇಕು, ಆಗ ಪ್ರತಿಯೊಂದು ಕುಟುಂಬವು ಸಶಕ್ತವಾಗುತ್ತದೆ ಹಾಗೂ ಸರ್ಕಾರದಿಂದ ತಾಲೂಕಿನ ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ಬಳಸುವ ಕೌಶಲ್ಯ ತರಬೇತಿಯನ್ನು ನೀಡಲಾಗಿದೆ. ಆದರೆ ಹೊಲಿಗೆ ಯಂತ್ರವನ್ನು ಕೊಳ್ಳುವ ಸ್ಥಿತಿಯಲ್ಲಿ ಬಹುತೇಕ ಹೆಣ್ಣು ಮಕ್ಕಳು ಇಲ್ಲದಿರುವುದು ಮನೆ ಮನೆಗೆ ಭೇಟಿ ಕೊಟ್ಟಾಗ ತಿಳಿದುಬಂದಿತು. ಈ ನ್ಯೂನತೆಯನ್ನು ಸರಿಪಡಿಸಿ ಹೆಣ್ಣು ಮಕ್ಕಳು ತಮ್ಮ ಕಾಲ ಮೇಲೆ ನಿಂತು ಆತ್ಮವಿಶ್ವಾಸ ಹೊಂದುವಂತೆ ಮಾಡುವ ನಿಟ್ಟಿನಲ್ಲಿ ಈಗ 600 ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನ ವಿತರಿಸುತ್ತಿದ್ದೇವೆ ಎಂದು ಟ್ರಸ್ಟ್ ಅಧ್ಯಕ್ಷ ಅಂಜನಪ್ಪ ಹೇಳಿದರು. ಶಕ್ತಿ ತುಂಬಣ್ಣ ಅವರೇನು ಬಟ್ಟೆ ಹೊಲಿಯೋದು ಕಲ್ತಿರೋದ್ರಿಂದ ಅವ್ರಿಗೆ ಮಿಷಿನ್ ಕೊಟ್ರೆ ಅವರೇ ಬಟ್ಟೆನ ಹೊಲ್ಕೊಂಡು ಅವರೊಂದಷ್ಟು ಸಂಪಾದನೆ ಮಾಡೋದಕ್ಕೆ ದಾರಿ ಆಗ್ತದೆ ಅಂತ ತಿಳ್ಕೊಂಡು ನಾವು ಇವತ್ತು ದಿನ ನಮ್ಮ ಭಾರತ ಕಂಡ ಸರ್ವಶ್ರೇಷ್ಠ ಪ್ರಧಾನಮಂತ್ರಿಗಳು ಇಂದಿರಾ. ಈ ಸಂದರ್ಭದಲ್ಲಿ 40 ಮಂದಿ ವೃದ್ಧರಿಗೆ ಶ್ರವಣ ಯಂತ್ರಗಳು, 200 ಮಂದಿಗೆ ವೃದ್ಧಾಪ್ಯ ವೇತನದ ಪತ್ರಗಳನ್ನು ವಿತರಿಸಿ ಚಿತ್ರಕಲಾ ಶಿಕ್ಷಕ ಶಿವರಾಜ್ಗೆ ಸನ್ಮಾನ ಮಾಡಲಾಯಿತು. ಎಸ್ಎನ್ ಕ್ರಿಯಾ ಟ್ರಸ್ಟ್ ಗೌರವಾಧ್ಯಕ್ಷ ಆನೂರು ದೇವರಾಜು, ತಾಲೂಕು ಪಂಚಾಯಿತಿ ಸದಸ್ಯ ಆನೂರು ದೇವರಾಜು, ನರಸಿಂಹಪ್ಪ, ಕೃಷ್ಣಪ್ಪ, ಎಸ್ವಿಐಆರ್, ಅಶ್ವಥ್ ನಾರಾಯಣ್, ಅಪ್ಸರ್ಪ ಶಾ, ವಿಶ್ವನಾಥ್ ಹಾಗೂ ಮುಂತಾದವರು ಹಾಜರಿದ್ದರು.
ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಘಟಕ ಆರಂಭವಾಗಿದೆ. ಬಿಆರ್ಎಸ್ ಸಂಸ್ಥೆಯು ಮತ್ತು ಸರ್ಕಾರದ ಸಾರಥ್ಯದಲ್ಲಿ ಬಡವರ ಅನುಕೂಲಕ್ಕಾಗಿ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೇವೆ ಪ್ರಾರಂಭಿಸಿದರು. ಈ ಉಪಕರಣದಿಂದ ಸದ್ಯಕ್ಕೆ ದಿನಕ್ಕೆ 4 ಜನರಿಗೆ ಉಪಯುಕ್ತವಾಗುವುದು. ಮುಂದಿನ ಕಾಲದಲ್ಲಿ 24 ಗಂಟೆ ಕಾರ್ಯನಿರ್ವಹಿಸುತ್ತದೆ. 6 10 ಜನರಿಗೆ ಲಭ್ಯವಾಗಲಿದೆ ಎಂದು ನಿಮಾನ್ಸ್ ಪ್ರೊಫೆಸರ್ ಗಿರೀಶ್ ರವರು ತಿಳಿಸಿದರು. ಅಂತ ಟೈಮ್ನಲ್ಲಿ ಡಯಾಲಿಸಿಸ್ ಬಿಟ್ಟರೆ ಬೇರೆ ಚಿಕ್ಕ ಪ್ರಪೋರ್ಷನ್ ಇರ್ಬೋದು, ಬಟ್ ಆದರೂ ಸಹ ಅಂಥವ್ರಿಗೆ ಡಯಾಲಿಸಿಸ್ ಮುಖ್ಯ ಆಗುತ್ತೆ. ಆ ವ್ಯವಸ್ಥೆ ಸರ್ಕಾರಿ ಸಂಸ್ಥೆಯಲ್ಲಿ ಆಗಬೇಕಾಗಿತ್ತು, ತುಂಬಾ ಹಿಂದೆ ಆಗಬೇಕಾಗಿತ್ತು, ಈಗಾಗಿದೆ. ಅದರಿಂದ ಸಂತೋಷ. ಹಾರ್ಟಿ ಕಾಂಪ್ಲಿಮೆಂಟ್ಸ್ ಟು ಡಾಕ್ಟರ್ ಶ್ರೀನಿವಾಸ್ ಅಂಡ್ ಎಂಟೈರ್ ಟೀಮ್. ಈ ಸಂದರ್ಭದಲ್ಲಿ ಕ್ರಿಸ್ ಗೋಪಾಲಕೃಷ್ಣ ಸಹ ಸಂಪಾದಕರು, ಇಪೋಸಿಸ್ ರವರು, ಡಾ ಟಿಎಚ್ಒ ಶ್ರೀನಿವಾಸ್ ರವರು ಭಾಗವಹಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದ ಶ್ರೀಗಂಧ ಶಾಲಾ ವಾರ್ಷಿಕೋತ್ಸವ ಏರ್ಪಾಡಾಗಿತ್ತು. ದೇವನಹಳ್ಳಿ ತಾಲೂಕು ವಿಜಯಪುರದ ಮಂಡಿಬೆಲೆ ರಸ್ತೆಯಲ್ಲಿರುವ ಶ್ರೀಗಂಧ ಇಂಟರ್ನ್ಯಾಷನಲ್ ಶಾಲೆಯ ವಾರ್ಷಿಕೋತ್ಸವ ನಡೆಯಿತು. ಶಾಲೆಯ ವಾರ್ಷಿಕೋತ್ಸವದ ಸಮಾರಂಭವನ್ನು ಸ್ಟಾರ್ ಡೈರೆಕ್ಟರ್ ಆರ್ ಚಂದ್ರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಆರ್ ಚಂದ್ರು, ಶಾಲೆಗಳು ಮಕ್ಕಳನ್ನ ಉತ್ತಮ ಸಂಸ್ಕಾರವಂತ ಪ್ರಜೆಗಳಾಗಿ ಹೊರಹೊಮ್ಮಲು ಸಹಕಾರಿಯಾದ ಕಾರ್ಖಾನೆ ಇದ್ದಂತೆ. ಗುಣಮಟ್ಟದ ಶಿಕ್ಷಣ ಶಿಕ್ಷಕರೊಂದಿಗೆ ಸದೃಢ ಸಮಾಜ ಕಟ್ಟಲು ಯುವ ಪ್ರತಿಭಾವಂತ ಮಕ್ಕಳಿಂದ ಸಾಧ್ಯ. ಪೋಷಕರು ಹಿಂದಿನ ಕಾಲದಂತೆ ನನ್ನ ಮಗ ವೈದ್ಯನೇ ಆಗಬೇಕು, ಇಂಜಿನಿಯರೇ ಆಗಬೇಕು ಎನ್ನುವ ಕಟ್ಟುಪಾಡು ಹಾಕದೆ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದುತ್ತಾರೋ ಅದಕ್ಕೆ ಪ್ರೋತ್ಸಾಹಿಸಿ ಎಂದು ತಿಳಿಸಿದರು. ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ರಸಸಂಜೆ ಕಾರ್ಯಕ್ರಮ ನಡೆಯಿತು. ಪೋಷಕರು ತಮ್ಮ ಮಕ್ಕಳ ಮನರಂಜನೆಯನ್ನ ಕಣ್ತುಂಬ ಸವಿದರು. ಸಮಾರಂಭದಲ್ಲಿ ವಿಜಯಪುರ ಜೆಸಿಐ ನಿಕಟಪೂರ್ವ ಅಧ್ಯಕ್ಷ ಜನಾರ್ದನ್, ಶಾಲಾ ಅಧ್ಯಕ್ಷ ನಾರಾಯಣ ಸ್ವಾಮಿ, ಮುಖ್ಯ ಶಿಕ್ಷಕಿ ಸರಿತಾ, ಶಿಕ್ಷಕರಿಂದ ಹಾಜರಿದ್ದರು. ಶಿಡ್ಲಘಟ್ಟದಲ್ಲಿ ಹಲವರು ಕಾಂಗ್ರೆಸ್ ತೊರೆದು ಶಾಸಕ ರಾಜಣ್ಣ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಯಾದರು. ಶಿಡ್ಲಘಟ್ಟದಲ್ಲಿ 100 ಜನಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಜೆಡಿಎಸ್ ಪಕ್ಷದ ವರಿಷ್ಠರು ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ನನ್ನನ್ನು ಘೋಷಿಸಿ ಕ್ಷೇತ್ರದಲ್ಲಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಪಕ್ಷವನ್ನು ಸಂಘಟಿಸಲು ಸೂಚಿಸಿದ್ದಾರೆ. ಪಕ್ಷದ ಮುಖಂಡರ ಸಲಹೆ ಸೂಚನೆಯಂತೆ ಒಗ್ಗೂಡಿ ಚುನಾವಣೆಯನ್ನ ಎದುರಿಸುವುದಾಗಿ ಶಾಸಕ ಎಂ ರಾಜಣ್ಣ ತಿಳಿಸಿದರು. ವಿಶ್ರಾಂತಿ ತೆಗೆದುಕೊಳ್ಳದೆ ರಾತ್ರಿ ಹಗಲು ಹೋಗಿ ನಮ್ಮ ಪ್ರತಿಯೊಬ್ಬ ಮತದಾರನ ಭೇಟಿ ಮಾಡಿ ಮುಖಂಡರನ್ನ ಯಾರು ಅಸಮಾಧಾನ ಇದ್ದಾರೆ, ಯಾರು ಬೇಸರ ಇದ್ದಾರೆ, ಅವರೆಲ್ಲರೂ ಸಮಾಧಾನ ಪಡಿಸಿ ತಾವು ಕಾರ್ಯೋನ್ಮುಖ ಸಲಹೆ ಕೊಟ್ಟಿದ್ದಾರೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಈ 7 ಮತ್ತು 8 ಈ ವಾರ್ಡ್ನಲ್ಲಿ 9 ನಮ್ಮ ಯುವಕರು, ವಿಶೇಷವಾಗಿ ನಮ್ಮ ಇವತ್ತೇನು ಮಾಯಾವತಿಯವರ ಒಂದು ಬೆಂಬಲ ಮತ್ತು ಬಿಎಸ್ಪಿ ಪಕ್ಷದ ಬೆಂಬಲ ಮತ್ತು ಜೆಡಿಎಸ್ ನ ಜನಪರ ಕಾಳಜಿ, ಇವತ್ತು ಏನು ನಮ್ಮ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದರೆ, ನೀವೇನಾದರೂ ಸಂಪೂರ್ಣ ಅಧಿಕಾರ ನನಗೆ ಕೊಟ್ಟರೆ 24 ಗಂಟೆಯಲ್ಲಿ ನಮ್ಮ ಬಡ ರೈತರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಸಣ್ಣ ಕೈಗಾರಿಕೋದ್ಯಮಗಳು ಯಾರು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ರೆ 52,000 ಕೋಟಿ ರೂಪಾಯಿಗಳನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ 24 ಗಂಟೆಯಲ್ಲಿ ಅಂತೇಳಿ ಘೋಷಣೆ ನಿನ್ನೆ ಕೂಡ ಘೋಷಣೆ ಮಾಡಿದ್ರೆ ಅದಕ್ಕೆ ಹೋಗೊಟ್ಟು ವಿಶೇಷವಾಗಿ ನಮ್ಮ ಯುವಕರಿಗೂ ಇವತ್ತು ಯುವಕರಿಗೆ ಏನಾದರೂ ಒಂದು ಕಾರ್ಯಕಲ್ಪ ಮಾಡಬೇಕು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ತೊರೆದು ಮುನಿಕೃಷ್ಣ, ಶ್ರೀನಿವಾಸ್, ರಾಜಣ್ಣ, ಬಾಲರಾಜು, ಆನಂದ್, ಮುರಳಿ, ವೆಂಕಟೇಶ್, ಗಂಗಾ, ಮೂರ್ತಿ, ಸುದರ್ಶನ್, ವೆಂಕಟೇಶ್, ಚಿನ್ನಿ, ಮಂಜುನಾಥ್, ನಂದೀಶ್, ಶಿವಕುಮಾರ್ ಹಾಗೂ ಮುಂತಾದವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಅಫ್ಸರ್ ಪಾಷಾ, ಮುರಳಿ, ರೆಹಮತ್ತುಲ್ಲಾ, ತಾದೂರು ರಮೇಶ್, ಮುನಿರೆಡ್ಡಿ ಹಾಗೂ ಮುಂತಾದವರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.